ಎಸ್ ವೀಕ್ಷಕರೇ ಮುಂದಿನ ಜಿಲ್ಲೆ ಹಾಸನ ಹಾಸನದಲ್ಲಿ ಹಾಸನ ಕ್ಷೇತ್ರ ಐ ವೋಲ್ಟೇಜ್ ಐ ವೋಲ್ಟೇಜ್ ಐ ವೋಲ್ಟೇಜ್ ಎಸ್ ಪ್ರೀತಮ್ ಗೌಡ್ರ ವಿರುದ್ಧ ಎದುರಾಳಿ ಯಾರಪ್ಪ ದೇವೇಗೌಡ್ರ ಮೊನ್ನೆ ಏನಪ್ಪಾ ಹಿಂಗೆ ಕೆತ್ತ ಆಟ ಅಂದ್ರು ಎಲ್ಲ ಚೇಂಜ್ ಪಿಕ್ಚರ್ ಸ್ಕ್ರಿಪ್ಟೆಡ್ ಟೈಪ್ ಚೇಂಜ್ ಆಗೋಯ್ತು ಸೊ ಏಳು ವಿಧಾನಸಭಾ ಕ್ಷೇತ್ರ ಏನಾಗತ್ತೆ ಒಳೆ ನರಸೀಪುರ ಏನಾಗತ್ತೆ ಅಂತ ಕೇಳಂಗಿಲ್ಲ ಶ್ರವಣಬಳ್ಳ ಏನಾಗತ್ತೆ ಅಂತ ಕೇಳಂಗಿಲ್ಲ ಉಳಿದ ಐದು ಕ್ಷೇತ್ರದ ಹಣ ಲೆಕ್ಕಾಚಾರಗಳು ಏಳರಲ್ಲಿ ಎಸ್ ಮೊದಲ ಕ್ಷೇತ್ರ ಎಸ್ ಮೊದಲನೇ ಕ್ಷೇತ್ರ ಶ್ರವಣ ಬೆಳಗೋಳ ಇಲ್ಲಿ ಬಿಜೆಪಿಯಿಂದ ಚಿದಾನಂದ್ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಗೋಪಾಲ ಸ್ವಾಮಿ ಜೆಡಿಎಸ್ನಿಂದ ಸಿಟಿಂಗ್ ಎಂಎಲ್ ಎ ಬಾಲಕೃಷ್ಣ ಇದ್ದಾರೆ ಮೇಲ್ನೋಡಿಕೆ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಇರ್ತಕ್ಕಂಥ ಕ್ಷೇತ್ರ ಶ್ರವಣ ಹೌದು ಇಲ್ಲಿ ಪಕ್ಷಗಳು ಎಲ್ಲರೂ ಕ್ಯಾಂಡಿಡೇಟ್ ಹಾಕಿದ್ರು ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣಿ ಎಸ್ ಆದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೊತ್ತಾಗಿದ್ದು ಕಡೆಗಳಿಗೆ ದೀಪು ಟ್ರೈ ಮಾಡ್ತಾ ಇರೋ ಶ್ರೀಕಂಠನ ಮೊಮ್ಮಗ ಜಂತರಹಳ್ಳಿ ರಾಮಚಂದ್ರ ಅವರು ಹಾಗೆ ನಾರಾಯಣ ಗೋಪಾಲ ಸ್ವಾಮಿ ಅವರು ಸಿಕ್ಕಿದೆ ಬಟ್ ಎಲ್ಲಿ ಬಾಲಕೃಷ್ಣ ಅವರು ಕ್ಷೇತ್ರವನ್ನ ಭದ್ರಾ ಮಾಡ್ಕೊಂಡವ್ರೆ ಕಾಂಗ್ರೆಸ್ ಅವ್ರಿಗೂ ಗೊತ್ತು ಮೊದ್ಲೇ ಕೊಟ್ಟಿರ ಏನೋ ಮಾಡಬಹುದು ಕಡೆಗಳಿಗೆ ಕೊಟ್ಟವ್ರಲ್ಲ ಅನ್ನೋ ಬೇಸರ ಇದೆ ಆದ್ರೂ ಕೆಲಸ ಮಾಡ್ತಾವ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳ್ತಾರೆ ಈ ಬಾರಿ ನಮ್ದಲ್ಲ ನೆಕ್ಸ್ಟ್ ಬಾರಿ ನಾವು ಮಾಡ್ಕೋಬೇಕು ಅಂತ ಹಾಗಾಗಿ ಈ ಬಾರಿ ಬಲಣ್ಣ ಗಟ್ಟಿಯಾಗಿ ಉಳಕತ್ರೆ ಅನ್ನೋದು ಕಾಂಗ್ರೆಸ್ನವ್ರು ಒಂದಷ್ಟು ಚೆನ್ನಾಗಿ ವಾದ ಕೂಡ ಒಂದಾರು ತಿಂಗಳು ಮೊದಲ ಟಿಕೆಟ್ ಘೋಷಣೆ ಮಾಡಿದ್ರೆ ಶವಣ ಬೆಳಗೋಳ ಫೈಟ್ ಸಖತ್ ಜೋರಾಗ್ತಿತ್ತು ಆದರೆ ಟಿಕೆಟ್ ಕಡೆಗಳಿಗೆ ಘೋಷಣೆ ಮಾಡಿದ ಏನಾಯ್ತು ಅಖಾಡದಲ್ಲಿ ರಂಗೀರ್ಸಕ್ ಬಹಳ ಲೇಟ್ ಆಯ್ತು ತಯಾರಿ ಮಾಡ್ಕೋಬೇಕಲ್ಲ ಬಂಡವಾಳ ಹಾಕ್ಬೇಕಲ್ಲ ರಾಜಕಾರಣ ಬಂಡವಾಳ ತಾನೇ ಇದು ಹೌದು ಸೊ ಅಲ್ಲಿ ಆಯ್ತು ಶವಣ ಬೆಳಗೋಳದಲ್ಲಿ ಬಾಲಕೃಷ್ಣ ಅವರು ಭದ್ರವಾಗಿ ಬೇರುದ್ದಿರ ಊರಿದ್ದಾರೆ ಅನ್ನೋದು ಲೆಕ್ಕಾಚಾರ ಮುಂದಿನ ಕ್ಷೇತ್ರ ಅರ್ಸಿಕೆರೆ ಬಿಜೆಪಿಯಿಂದ ಜಿ ವಿಟಿ ಬಸವರಾಜು ಕಾಂಗ್ರೆಸ್ ಇಂದ ಶಿವಲಿಂಗೇಗೌಡ ಜೆಡಿಎಸ್ ಇಂದ ಎನ್ಆರ್ ಸಂತೋಷ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಫೈಟ್ ಇಲ್ಲ ಟ್ರಯಾಂಗಲ್ ಫೈಟ್ ಇಲ್ಲ ಇಲ್ಲ ಇಲ್ಲಿ ಸಂತೋಷ್ ಬಿಜೆಪಿ ಇದ್ದಾಗ ಬಿಜೆಪಿಯಾಗ ಜೆಡಿಎಸ್ ಕಾಂಗ್ರೆಸ್ ಅಂತ ಇತ್ತು ಹೌದು ಜೆಡಿಎಸ್ ಇಂದ ಶಿವಲಿಂಗೇಗೌಡರು ಕಾಂಗ್ರೆಸ್ ಹೋದ್ರು ಇಂದ ಸಂತೋಷ್ ಜೆಡಿಎಸ್ ಆಟ ಚೇಂಜ್ ಆಯ್ತು ಸಂತೋಷ್ ಗೆ ಬಿಜೆಪಿ ಟಿಕೆಟ್ ಮಿಸ್ ಆಯ್ತು ಬಸವರಾಜ್ ಕೊಟ್ರು ಆಗ ಕುಮಾರಸ್ವಾಮಿ ಹತ್ರ ಬಂದು ಟಿಕೆಟ್ ಪಡ್ಕೊಂಡು ಈಗ ಹೋರಾಟ ಕೊಡ್ತಾವ್ರೆ ಈ ಹಿಂದೆ ಘೋಷಣೆ ಆದಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸಂತೋಷ್ ಸಂತೋಷ್ ವರ್ಷ ಶಿವಲಿಂಗೇಗೌಡ ಟಫ್ ವೈಟ್ ಇದೆ ಲಿಂಗಾಯ್ತ ಪ್ಲಸ್ ಒಕ್ಕಲಿಗ ಅದರ್ ಕಮ್ಯುನಿಟಿ ಕಾಂಬಿನೇಷನ್ ವರ್ಕ್ಔಟ್ ಮಾಡಕ್ ಹೋಗ್ತಾರೆ ಸಂತೋಷ್ ಸಂತೋಷ್ ಕೆರೆ ಆಟ ಅಸ್ಲಿ ಆಟ ಶುರುವಾಗಿದೆ ನಾಮಿನೇಷನ್ ಆದ್ಮೇಲೆ ಇಲ್ಲಿ ಹಿಂಗೆ ಹಿಂಗೆ ಅಂತ ಹೇಳಕ್ ಆಗಲ್ಲ ಕ್ಷೇತ್ರದಲ್ಲೂ ಸಹ ನಾವು ಮೇದ್ ಅವ್ರಿಗೆ ರಿಸಲ್ಟ್ ಕಾಯ್ಬೇಕು ನೋ ಡೌಟ್ ನೆಕ್ಸ್ಟ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಬೇಲೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಇಲ್ಲಿ ಸುರೇಶ್ ಅಭ್ಯರ್ಥಿ ಆಗಿದ್ರೆ ಕಾಂಗ್ರೆಸ್ ಇಂದ ಗಣತೇಶ್ವರಾಮ್ ಜೆಡಿಎಸ್ ಇಂದ ಸಿಟಿಂಗ್ ಎಂ ಎಲ್ ಎ ಲಿಂಗೇಶ್ ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಸ್ಪರ್ಧೆಗೆ ಕಾರಣ ಆಗುತ್ತೆ ಇಲ್ಲಿ ಬಿಜೆಪಿಯು ಸ್ಟ್ರಾಂಗ್ ಇದೆ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಜೆಡಿಎಸ್ ಇದೆ ಬಿಜೆಪಿ ಬಂಡಾಯ ಜಾಸ್ತಿ ಇತ್ತು ಸಿದ್ದೇಶ್ ನಾಗೇಂದ್ರ ಆಗ್ಬಹುದು ಸಂತೋಷ್ ಕೆಂಚಾಂಬ ಆಗ್ಬಹುದು ಸೊ ಅವರೆಲ್ಲ ಪಕ್ಷ ನಿಷ್ಠರಾಗಿ ಕೆಲಸ ಮಾಡ್ತೀವಿ ಅಂತ ಮಾಡ್ತಾ ಇದಾರೆ ಬಟ್ ಸುರೇಶ್ ಎಲ್ಲರನ್ನು ವಿಶ್ವಾಸಕ್ ತಗೊಂಡು ಹೋದ್ರೆ ಏನ್ ಬೇಕಾದ್ರೆ ಆಗಿರೋದು ನಡೀತಾ ಇದೆ ಫೈಟ್ ಇದೆ ಲಿಂಗೇಶ್ ಒಂದ್ ಬಾರಿ ಗೆಲ್ಸಿದಿರಿ ಮತ್ತೊಂದ್ಸಾರಿ ಕೆಲ್ಸಿ ಅಂತ ಗಣಶಿ ಶಿವರಾಮ್ ನಾನು ಮದ್ನೈದು ವರ್ಷ ಆಗಿದೆ ರಾಜಕಾರಣದಲ್ಲಿ ಎಡವಟ್ಟಾಗಿದೆ ಕಡೆ ಚುನಾವಣೆ ಆಕ್ರಯ ಸೊ ಟ್ರಯಾಂಗಲ್ ಫೈಟ್ ಇದೆ ಯಾರಿಗೂ ಸುಲಭ ಅಲ್ಲ ಯಾರಿಗೂ ಭಾರಿ ಕಷ್ಟ ಅಂತೇನಿಲ್ಲ ತ್ರಿಕೋನ ಸ್ಪರ್ಧೆ ಇದೆ ನೆಕ್ ಟು ನೆಕ್ ಫೈಟ್ ಇದೆ ಏನ್ ಬೇಕಾದ್ರೂ ಆಗ್ಬಹುದು ನೆಕ್ಸ್ಟ್ ಮುಂದಿನ ಕ್ಷೇತ್ರ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಹಾಸನ ಬಿಜೆಪಿ ಕಾಂಗ್ರೆಸ್ ಇಂದ ಬನವಾಸ ರಂಗಸ್ವಾಮಿ ಜೆಡಿಎಸ್ ಇಂದ ಸ್ವರೂಪ್ ಹಾಗೆ ಆಮ್ ಆದ್ಮಿಯಿಂದ ಆಗಿಲ್ಲ ಯೋಗೇಶ್ ಎಸ್ ನಾಲ್ವರು ಸ್ಪರ್ಧಿಗಳು ವಿಚಾರ ಗೊತ್ತಿರುವ ಆದ್ರಲ್ಲಿ ಫೈಟ್ ಫೈಟ್ ಬಿಜೆಪಿ ವರ್ಸಸ್ ಜೆಡಿಎಸ್ ಎಸ್ ಪ್ರೀತಮ್ ಗೌಡ ವರ್ಸಸ್ ಸ್ವರೂಪ್ ಪ್ರೀತಮ್ ಗೌಡ ವರ್ಸಸ್ ಜೆಡಿಎಸ್ ಟೀಮ್ ಪ್ರೀತಮ್ ಗೌಡ ವರ್ಸಸ್ ಸ್ವರೂಪ್ ಪ್ರೀತಮ್ ಗೌಡ ವರ್ಸಸ್ ಪ್ರಜ್ವಲ್ ಪ್ರೀತಮ್ ಗೌಡ ವರ್ಸಸ್ ಸೂರಜ್ ಪ್ರೀತಮ್ ಗೌಡ ವರ್ಸಸ್ ರೇವಣ್ಣ ಪ್ರೀತಮ್ ಗೌಡ ವರ್ಸಸ್ ಭವಾನಿ ರೇವಣ್ಣ ಪ್ರೀತಮ್ ಗೌಡ ವರ್ಷಸ್ ದೇವೇಗೌಡರು ಪ್ರೀತಮ್ ಗೌಡ ವರ್ಸಸ್ ಕುಮಾರ್ ಸ್ವಾಮಿ ಪ್ರೀತಮ್ ಗೌಡ ವರ್ಸಸ್ ಜೆಡಿಎಸ್ ಕಾರ್ಯಕರ್ತರು ಈಗ ಇನ್ನೊಂದ್ ಸ್ವಲ್ಪ ಯಾವ ತಗೋ ಬರ್ಲಿ ನಿಖಿಲ್ ಬೇಡ ಏಮಂಜು ನಿಖಿಲ್ ಇಲ್ಲೇ ಕೆಲ್ಸ ಭಾಳ ಆಯ್ತು ಇವರಲ್ಲ ಅದೇ ಮಂಜು ಹಿಂಗಿದೆ ಎಲ್ಲಾ ಘಟಾನುಘಟಿ ನಾಯಕರನ್ನ ಎದುರಾಕಂಡು ಅಖಾಡದಲ್ಲಿ ವ್ಯೂಹವನ್ನ ಭೇದಿಸುವ ಕೆಪಾಸಿಟಿ ಪ್ರೀತಮ್ ಗೌಡ್ರಿಗೆ ಇದೆಯಾ ನೋಡಬೇಕು ಈ ಚಕ್ರ ವ್ಯೂಹವನ್ನ ಭೇದಿಸಿದರೆ ಪ್ರೀತಮ್ ಗೌಡ ರಾಜ್ಯದ ಪವರ್ಫುಲ್ ರಾಜಕಾರಣಿ ಆಗ್ತಾರೆ ಈ ಚುನಾವಣೆಯನ್ನ ಗೆದ್ದರೆ ಪ್ರೀತಮ್ ಗೌಡ ರಾಜ್ಯದ ಪವರ್ಫುಲ್ ರಾಜಕಾರಣಿ ಆಗ್ತಾರೆ ಗೆದ್ದರೆ ಅವ್ರೇನ್ ಗೆಲ್ತೀನಿ ಅಂತವ್ರೆ ಐವತ್ ಸಾವಿರದಲ್ಲಿ ಅಂತವ್ರೆ ನಾನ್ ಕಾಯ್ತಾ ಹೇಳಿದಲ್ಲ ಬೇಕಾದ್ರೆ ಈ ರಿಸಲ್ಟ್ ದಿನ ಕೆಲಸ ಮಾಡಿದ್ರ ಪರವಾಗಿಲ್ಲ ಆಸ್ನ ನೋಡ್ತಿರ್ತೀನಿ ಬಟ್ ಫೈಟ್ ಇದೆ ಜೆಡಿಎಸ್ ಡಿ ಎಸ್ ಹಾಗೂ ಬಿಜೆಪಿ ನಡುವೆ ಫೈಟ್ ಇದೆ ಅತಿಯಾದ ಆತ್ಮವಿಶ್ವಾಸ ಪ್ರೀತಮ್ ಗೌಡ್ರಿಗೆ ಇದೆ ಇರಬೇಕು ರಾಜಕಾರಣದಲ್ಲಿ ಇರಬೇಕು ಆದ್ರೆ ಇಡೀ ಆಸನವನ್ನ ಐವತ್ತಾರು ವರ್ಷ ವರ್ಷದಿಂದ ಗ್ರಿಪ್ ಅಲ್ಲಿ ಇಟ್ಕೊಂಡ್ರೆ ದೇವೇಗೌಡ್ರ ಫ್ಯಾಮಿಲಿ ವಿರುದ್ಧ ಆಟ ಆಡ್ತಾವ್ರಲ್ಲ ಹುಡುಗಾಟನ ಇದು ಈ ಆಟದಲ್ಲಿ ಗೆದ್ರೆ ಈ ಆಟದಲ್ಲಿ ಗೆದ್ರೆ ಇನ್ಯಾರೋ ಪ್ರೀತಮ್ನ ಮುಟ್ಟಕ್ಕಾಗಲ್ಲ ಬಹುಶಃ ಪ್ರೀತಮ್ ಅದು ಗೊತ್ತಿರ್ಬೋದು ಯಾರ ಗೆದ್ರೆ ರಾಜ ಆಗ್ತೀನಿ ಅಂತ ಹಂಗಿದೆ ಪ್ರೀತಮ್ ಯಾರು ಒಳ್ಳಾಡ್ಸಕ್ಕಾಗಲ್ಲ ಹೆಚ್ಚು ನಾವಣೆ ಗೆದ್ದರೆ ಯಾರು ಒಳ್ಳಾಡ್ಸಕ್ಕಾಗಲ್ಲ ಗೆದ್ದಾರೆ ನೋಡೋಣ ಫೈಟ್ ಹ್ಮ್ ಗೆಳ್ತೀನಿ ಅನ್ನೋ ಇದ್ದಾರೆ ಜನ ಡಿಸೈಡ್ ಮಾಡ್ತಾರೆ ನಾನು ಎದುರಾಳಿಯ ಬಗ್ಗೆ ಮಾತನಾಡುವುದಿಲ್ಲ ಹೌದು ನನ್ನ ಕೆಲಸದ ಬಗ್ಗೆ ಮಾತ್ರ ಮಾತನಾಡುತ್ತೇನೆ ಇದ್ದಕ್ಕಿದ್ದಂತೆ ಬದಲಾದ ಹೇಳಿಕೆ ಬದಲಾಗಲೇಬೇಕು ಸೈಲೆಂಟ್ ಅದು ಹೊಸ ಸ್ಟ್ರಾಟಜಿನ ಬದಲಾಗಲೇಬೇಕು ನೀವೇ ಚೆನ್ನಾಗಿರೋ ಬಟ್ಟೆ ಹಾಕಿರ್ಬೇಕಾರೆ ಬೇರೆಯವ್ರು ಅರ್ದೋಗಿರೋ ಬಗ್ಗೆ ಯಾಕೆ ಮಾತಾಡ್ತೀರಿ ನೋಡಿ ಚೆನ್ನಾಗಿದೆ ಇಲ್ಲಿ ಇದೆ ಹಿಂಗಿದೆ ಹೆಂಗಿದೆ ಅಂತ ಕೇಳಬೇಕು ನಿನ್ ಬಟ್ಟೆ ಅರ್ದೋಗೈತೆ ನಿನ್ ಶಲ್ಟರ್ದೈತೆ ಅಷ್ಟೇ ಈಗ ಅವರು ಅವ್ರದ್ದು ನೋಡ್ಕತ್ತ ನೋಡ್ಬೇಕು ಮೇ ಹದ್ಮೂರ್ವರ್ ಕಾಯ್ಬೇಕು ಮುಂದಿನ ವಿಧಾನಸಭಾ ಕ್ಷೇತ್ರ ನರಸೀಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ದೇವರಾಜೇಗೌಡ ಇಂದ ಶ್ರೇಯಸ್ ಪಟೇಲ್ ಜೆಡಿಎಸ್ ಮಾಜಿ ನೋಡಿ ಕಳೆದ ಬಾರಿ ಎಚ್ ಡಿ ರೇವಣ್ಣ ಸಾರಿ ಬಾಗೂರು ವಿರುದ್ಧ ಏನ್ ರೇವಣ್ಣ ಪಡೆದಂತ ಮತ ಅದಕ್ಕಿಂತ ಕಡಿಮೆ ಮತಗಳು ಈ ಬಾರಿ ರೇವಣ್ಣ ಬೀಳ್ತವೆ ಅಂತರ ಇತ್ತಲ್ಲ ಅದಕ್ಕಿಂತ ಅಂತರ ಕಡಿಮೆ ಆಗತ್ತೆ ಶ್ರೇಯಸ್ ಪಟೇಲ್ ನಮ್ಮ ಆಫೀಸ್ ಬಂದ್ ಇಂಟ್ರಿ ಕೊಟ್ಟರು ನೋಡುದಲ್ಲ ಒಳ್ಳೆ ಪ್ರಬುದ್ಧ ಅವ್ರ ತಾತ ದೇವೇಗೌಡ್ರನ್ ಸೋಲ್ಸಿದ್ರು ವಿಧಾನಸಭೆಯಲ್ಲಿ ಅವ್ರ ತಾತ ಲೋಕಸಭೆಯಲ್ಲಿ ದೇವೇಗೌಡರ ಸೋಲ್ಸಿದ್ರು ಸೊ ಹಾಗಾಗಿ ಸೋಲೆ ಇಲ್ಲದ ಸರದಾರ್ರ ಏನಲ್ಲ ಕುಮಾರಸ್ವಾಮಿನೂ ಸೋತವ್ರೆ ರೇವಣ್ಣ ಸೋತವ್ರೆ ದೇವೇಗೌಡರು ಸೋತವ್ರೆ ಅನಿತಾ ಕುಮಾರಸ್ವಾಮಿ ಸೋತವ್ರೆ ಹಾಗಾಗಿ ಸೋಲೆ ಇಲ್ಲದ ಸರದಾರ್ ಏನಲ್ಲ ದೇವೇಗೌಡ್ರ ಫ್ಯಾಮಿಲಿಯವರು ಹಾಗಾಗಿ ಶ್ರೇಯಸ್ ಪಟೇಲ್ ಆ ಫೋರ್ಸ್ ಇವೆಲ್ಲ ಇದ್ರೆ ಈ ಸರ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸರ್ ಏನ್ ಬೇಕಾದ್ರೆ ಯಾಕೆಂದ್ರೆ ಅಂತರ ಇತ್ತಲ್ಲ ಅರವತ್ತ ಮೂರ್ ಸಾವಿರದಲ್ಲಿ ಸೋತಿದಲ್ಲ ಅಷ್ಟ ಅಂತರ ಸೋಲಲ್ಲ ಕಾಂಗ್ರೆಸ್ ಅಷ್ಟ ಅಂತರ ಕಡಿಮೆ ಆಗತ್ತೆ ಮುಂದಿನ ಕ್ಷೇತ್ರ ಅರ್ಕಲ್ಗೌಡು ಬಿಜೆಪಿಯಿಂದ ಯೋಗ ರಮೇಶ್ ಕಾಂಗ್ರೆಸ್ ಇಂದ ಶ್ರೀಧರ್ ಗೌಡ ಜೆಡಿಎಸ್ ಇಂದ ಎ ಮಂಜು ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಕಾಂಗ್ರೆಸ್ ನ ಬಂಡಾಯ ಅಭ್ಯರ್ಥಿ ಕೃಷ್ಣೇಗೌಡ ನೋಡಿ ಅವ್ರ ಕಡೆಗಳಿಗೆ ಕೊಟ್ರಂತೆ ಯೋಗ ರಮೇಶ್ ಯೋಗ ಚೆನ್ನಾಗಿತ್ತು ಅವ್ರ ಇಂಡಿಪೆಂಡೆಂಟ್ ಆಗಿ ಉಳ್ಕೊಂಡ್ರು ಬಿಜೆಪಿ ಇದಾಯ್ತು ಬಿಜೆಪಿ ಯೋಗ ರಮೇಶ್ ಉಳ್ಕೊಂಡ್ರು ಇಲ್ಲಿ ಚತುಷ್ಕೋನೇ ಇಲ್ಲ ನಾಲ್ವರು ಪ್ರಬಲ ಅಭ್ಯರ್ಥಿಗಳಿದ್ದಾರೆ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಶ್ರೀಧರ್ ಗೌಡ್ರಂಗ ಕಾಡ್ಸಿ 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 ಕಡೆಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಪಟ್ಟಿಡ್ದು ಟಿಕೆಟ್ ಕೊಡ್ಸಿದ್ದಾರೆ ಬಟ್ ಅದು ತಡ ಮಾಡಿದೆ ಕಾಂಗ್ರೆಸ್ ಒಂದ್ ಸ್ವಲ್ಪ ಏನಡೆ ಆಗ್ತದೆ ಆದ್ರೆ ಏ ಮಂಜು ಜೆ ಡಿ ಎಸ್ ಅಂತ ಕಂಟೆಸ್ಟ್ ಮಾಡ್ತಾವ್ರೆ ಆದ್ರೆ ಈಸಿ ಟಾಸ್ಕ್ ಏನಲ್ಲ ಈಸಿ ಟಾಸ್ಕ್ ಏನಲ್ಲ ಸೊ ಹಾಗಾಗಿ ಟಫ್ ಇದೆ ರಿಸಲ್ಟ್ ಕಾಯ್ಲೇಬೇಕು ನಾವ್ ಇಲ್ಲೂ ಕೂಡ ಯಾಕೆಂದ್ರೆ ಜೆಡಿಎಸ್ ಡಿ ಎಸ್ ಎಟಿ ರಾಮಸ್ವಾಮಿ ಬಿಜೆಪಿ ಇದಾರೆ ಕಾಂಗ್ರೆಸ್ ಅಲ್ಲಿ ಇಷ್ಟು ವರ್ಷ ದೇವೇಗೌಡರ ಮನೆ ಬೈಕ್ ಕಂಡು ಹಾಡ್ಕಂಡ್ ನಿಂತ ಏ ಮಂಜು ಜೆ ಡಿ ಜನ ನೋಡ್ತಿರ್ತಾರೆ ಜನ ಉಲ್ಟಾ ಇಲ್ಲಿ ನಾನು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಕೋಬಹುದೇನೋ ಆದ್ರೆ ನನ್ನನ್ನ ಜನ ನೋಡೋರು ಶಿವಗುರು ಏನು ಅಂತಾರೆ ಮಂಜುಗೆ ಆಗ್ತಾರದ ಸನ್ನಿವೇಶನ ಅದು ಈಸಿ ಅಲ್ಲ ಇದು ನೆಕ್ಸ್ಟ್ ಎಸ್ ಎಸ್ಸಿನ ಮುಂದಿನ ವಿಧಾನಸಭಾ ಕ್ಷೇತ್ರ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸಿಮೆಂಟ್ ಮಂಜು ಕಾಂಗ್ರೆಸ್ ನಿಂದ ಮುರಳಿ ಮೋಹನ್ ಇನ್ನು ಜೆಡಿಎಸ್ ಇಂದ ಎಚ್ ಕೆ ಕುಮಾರಸ್ವಾಮಿ ಸಿಟಿಂಗ್ ಎಮ್ ಎಲ್ ಎ ಇದಾರೆ ಸಿ ಕ್ಷೇತ್ರ ಕೂಡ ಅಷ್ಟೇ ವರ್ಸಸ್ ಫೈಟ್ ಇದೆ ತ್ರಿಕೋನ ಅಂತ ಕಾಣುತ್ತೆ ಬಟ್ ವರ್ಸಸ್ ಬಿಜೆಪಿ ಹಣ ಹಾನಿ ಆಗುತ್ತೆ ಫಲಿತಾಂಶ ಎತ್ಲ ಕಡೆ ಬೇಕಾರೋ ತಿರ್ಸ್ಕೊಂಡು ಬಿಜೆಪಿ ಬಿಜೆಪಿಯವರು ಅಷ್ಟೇ ಜೆಡಿಎಸ್ ಜೆಡಿಎಸ್ನವರು ಅಷ್ಟೇ ಟಫ್ ಫೈಟ್ ಇದೆ ಬಿಜೆಪಿ ಬಿಜೆಪಿಗೆ ಅವಕಾಶಗಳು ಜಾಸ್ತಿ ಇದೆ ಒಗ್ಗಟ್ಟಾಗಿ ಓದರೆ ಅಂತ ಇದೆ ನೋಡ್ಬೇಕು ನಾರ್ವೆ ಏನ್ ಮಾಡ್ತಾರೆ ಮುಂದೆ ಏನೋ ಕಥೆಯನ್ನು ನೋಡ್ಬೇಕು ಬಟ್ ನಮ್ಮ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಪ್ರಕಾರ ಹಾಸನ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ತಾತ್ಕಾಲಿಕವಾಗಿ ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಏಪ್ರಿಲ್ ಫೈನಲ್ ಸರ್ವೆ ರಿಪೋರ್ಟ್